ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹಾಲ್ ತಗೊಳ್ಳಿ, ಅಲ್ಲಿಡು. ಇವಾಗ ಕೈಯಲ್ಲಿಸ್ಕೊಂಡ್ರೆ ಏನ್ ಸಮಸ್ಯೆ? ಗೊತ್ತಿಲ್ಲದೆ ಒಂದ್ ಮಾತು ಕೇಳ್ತೀನಿ, ನಾನು ಏನೇ ಹೇಳಿದ್ರು ಅದಕ್ಕೆ ಸುತ್ತಿ ಬಳಸಿ ಉತ್ತರ ಕೊಡದೆ ಇರೋದಕ್ಕೆ ಆಗೋದಿಲ್ಲ ಅಲ್ವಾ ನಿನ್ಗೂ ಅಮ್ಮಂಗೂ? ಅಲ್ಲ ರೀ, ಇವಾಗ ನಾನು ಏನ್ ಹೇಳ್ಬಿಟ್ಟೆ ಅಂತ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಏನ ನಾನ್ ಟೆನ್ಷನ್ ಆಗ್ತಿದ್ದೀನ? ನೀವುಗಳು ನನಗೆ ಟೆನ್ಷನ್ ಕೊಟ್ಬಿಟ್ಟು ಈಗ ಹೊಸದಾಗಿ ನಾನ್ ಟೆನ್ಷನ್ ಆಗ್ತಿದ್ದೀನಿ ಅಂತ ನನ್ನ ಮೇಲೆ ಕಲ್ಲಾಗ್ತಿದ್ದೀರಾ? ಚೆನ್ನಾಗಿದೆ ನಿಮ್ದು. ಏನ್ರಿ ಹೋಗಿ ಹೋಗಿ ಇದಕ್ಕೆಲ್ಲ ಕೋಪಿಸ್ಕೋತಿದ್ದೀರಾ? ತಗೊಳ್ಳಿ, ಮೊದಲು ಹಾಲು ಕುಡೀರಿ. ಈಗೇನು ನಾನು ಹಾಲು ಕುಡಿಲೇಬೇಕಾ? ಕುಡಿಲಿಲ್ಲ ಅಂದ್ರೆ ತಲೆನಾದ್ರೂ ಹೋಗ್ಬಿಡುತ್ತಾ? ನೀವೇ ತಾನೇ ರೀ ದಿನ ರಾತ್ರಿ ಮಲ್ಗೋಕ್ಕೂ ಮುಂಚೆ ಹಾಲು ಕುಡಿಯೋದು. ಸ್ವಲ್ಪ ಸುಮ್ಮನೆ ಇರ್ತೀಯ ಚಿತ್ರ, ನನಗ್ ಮಾತ್ರ ಹಾಲು ತಗೊಂಬಂದಿದ್ಯಾ? ಏನ್ ಹೇಳ್ತಿದ್ದೀರಾ? ಅಲ್ಲ, ಮೊದ್ಲಾಗಿದ್ರೆ ನಮ್ಮ ಮೇಲೆ ನಾಲ್ಕು ಜನ ಇದ್ವಿ, ಕಾಫಿ ಟೀ ಮಾಡಿ ಉಳಿದಿದ್ದ ಹಾಲನ್ನ ರಾತ್ರಿ ಎಲ್ಲರೂ ಕುಡಿದು ಮಲ್ಕೋತಿದ್ವಿ. ಆದ್ರೆ ಇವಾಗ ನಿಮ್ ಮುರುಳಿ ಮಾವ, ನಿಮ್ ಅರ್ಚನಾ ಅಕ್ಕ, ಪಾಪು ಎಲ್ಲರೂ ಇದಾರಲ್ವಾ, ಅದಕ್ಕೆ ಎಕ್ಸ್ಟ್ರಾ ಏನಾದ್ರೂ ತಗೊಂಬಂದೇನು ಅಂತ ಕೇಳಿದೆ. ಅಯ್ಯೋ, ಇದಾ ನಿಮ್ ಟೆನ್ಷನ್ಗೆ ಕಾರಣ? ಅಲ್ಲ ರೀ, ಅಚ್ಚು ಅಕ್ಕ ಬಂದಾಗ ಮತ್ ಚೆನ್ನಾಗಿ ಮಾತಾಡಿದ್ರಿ. ಏನ್ ಮಾಡೋದು, ಈ ನನ್ ಬುದ್ಧಿ ಹಾಳಾದ ಬುದ್ಧಿ. ನಮ್ಮಮ್ಮ ತುಂಬಾ ಬುದ್ಧಿವಂತರು, ಅಡ್ವೈಸ್ ಮಾಡಿ ಅವ್ರನ್ನ ಕಳ್ಸಕ್ ನೋಡಿದ್ರು, ಆದ್ರೆ ನಾನೇ ಮಧ್ಯ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಏನ್ರಿ ನೀವು? ಅಲ್ಲ, ಮುರುಳಿ ಮಾವ ಇಲ್ಲಿರೋದ್ರಿಂದ ನಿಮ್ಗೇನ್ ಸಮಸ್ಯೆ ಆಗತ್ತೆ? ಇದು ಇಲ್ಲಿಗೆ ಮುಗ್ದೋಗಲ್ಲ. ನಿಮ್ ಮನೆ ಜನ ಯಾವಾಗ್ಲೂ ಅಷ್ಟೇ, ಯಾವ್ದಾದ್ರೂ ಒಂದ್ ಸಮಸ್ಯೆ ಜೊತೆಗೆ ನಮ್ ಮನೆಗ್ ಬರೋದು, ಇಲ್ಲಿ ಕುತ್ಕೊಂಡು ಪಂಚಾಯತಿ ಮಾಡೋದು. ಇದೇನ್ ಛತ್ರನ ಇಲ್ಲ ಧರ್ಮಶಾಲೆನಾ? ನಾವೇ ಕಷ್ಟಪಟ್ಟು ಲೀಸ್ ಗಿಡ್ದು ಮನೆ ತಗೊಂಡಿದೀವಿ, ನೀರ್ಗೂ ದುಡ್ಡು ಕೊಟ್ಬಿಟ್ಟು ಜೀವನ ನಡೆಸ್ತಾ ಇದೀವಿ, ಅಂತದ್ರಲ್ಲಿ ಇವ್ರು ಆರಾಮಾಗಿ ಬಂದು ಲೂಟಿ ಮಾಡ್ಕೊಂಡು ಅವ್ರ ಕಷ್ಟಗಳನ್ನ ಮಾತಾಡ್ಕೊಂಡು ಮಜಾ ಮಾಡ್ತಾರೆ. ಎಲ್ಲ ನಮ್ಮ ಮನೆವರ. ಏನ್ರಿ ಹೀಗೆಲ್ಲ ಯೋಚಿಸ್ತಿದ್ದೀರಾ? ಯೋಚಿಸದಲ್ಲ ಚಿತ್ರ, ನೀನೇ ಕರೆಕ್ಟಾಗಿ ನೋಡು. ಎಲ್ಲ ಹಾಲಲ್ಲಿ ಕೂತಿರ್ತಾರೆ, ನೀನೇ ಬಂದು ಎಲ್ಲಾರ್ಗೂ ಟೀ ಕೊಡ್ತೀಯ. ನಾನೇನಾದ್ರೂ ಒಂಚೂರು ಮಾತಾಡಕ್ ಹೋದ್ರು ನಮ್ಮಮ್ಮ ಏಯ್ ನೀನ್ ಸುಮ್ಮನಿರೋ ಅಂತ ಬಾಯಿ ಮುಚ್ಚಿಸ್ಬಿಡ್ತಾರೆ. ನೀವು ಮಾತಾಡೋದ್ ನೋಡಿದ್ರೆ ನಂಗೆ ಅಳಬೇಕೋ ನಗ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಅಯ್ಯೋ, ನೀನೇ ಕಷ್ಟೆಲ್ಲ ಯೋಚನೆ ಮಾಡ್ತೀಯ, ನೀನ್ ಆರಾಮಾಗಿ ನಗ್ನಗ್ತಾ ಇರು, ಅಳದಿಕೆ ಅಂತ ನಾನಿದ್ದೀನಲ್ವಾ? ಹಾಲು ನನಗ್ ಬೇಡ. ಏನ್ ಕೋಪನಾ? ನನ್ ಮೇಲೆ ಏನ್ ಕೋಪ ಅಂತ ನಾನೇನ್ ಮಾಡಿದೆ? ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲ ಅನ್ನೋ ತರ ಪ್ರಶ್ನೆ ಮಾಡೋದು, ತುಂಬಾ ಸಂಭಾವಿತ ತರ ನಡ್ಕೊಳ್ಳೋದು, ಇದ್ಯಾವುದು ನಮ್ ಮಧ್ಯದಲ್ಲಿ ಬೇಕಾಗಿಲ್ಲ. ರೇವತಿ, ಯಾಕೆ ಇಷ್ಟು ಕಾರವಾಗಿ ಮಾತಾಡ್ತಾ ಇದ್ಯಾ? ವಾಟ್ಸ್ ರಾಂಗ್ ವಿತ್ ಯು? ಪ್ಲೀಸ್, ಮತ್ತೆ ಮತ್ತೆ ವಾಟ್ಸ್ ರಾಂಗ್ ವಿತ್ ಯು, ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳ್ಬೇಡ. ನನ್ ಪ್ರಾಬ್ಲಮ್ ಏನು, ನಾನು ಯಾಕೆ ಮೂಡ್ ಅಪ್ಸೆಟ್ ಆಗಿದ್ದೀನಿ ಅಂತ ನಿನಗೂ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ರು ಏನೋ ಗೊತ್ತಿಲ್ದಿರೋ ತರ ಕೇಳ್ಕೊಂಡು ನಾನೇ ಅವಮಾನದಲ್ಲಿ ಒದ್ದಾಡ್ತಾ ಕೂತಿದ್ದೀನಿ. ಇದ್ರಲ್ಲಿ ನಿಂದು ಬೇರೆ. ರೇವತಿ, ನೀನ್ ಹೇಳೋದ್ ನಂಗೆ ಅರ್ಥ ಆಗ್ತಿದೆ, ಆದ್ರೆ ಒಂದ್ ವಿಷಯ, ನೀನೇನಕ್ಕೆ ಇಷ್ಟು ಚಿಕ್ಕ ವಿಷಯ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದೆಯಾ? ನನ್ಗೇನೋ ಇದು ಓವರ್ ರಿಯಾಕ್ಷನ್ ಅಂತ ಅನಿಸ್ತಿದೆ. ಏನೋ ಓವರ್ ರಿಯಾಕ್ಷನ್? ಎಸ್. ನೀನೇನ್ ತಲೆ ಕೆಟ್ ಮಾತಾಡ್ತಾ ಇದ್ಯಾ? ಅಲ್ಲಿ ಆಯಮ್ಮ ಸ್ವಲ್ಪ ಗೌರವ ಇಲ್ದಲೆ ನನ್ನನ್ನೇ ನರ್ತಗೆಟ್ಟಳ ತರ ನೋಡಿದ್ಲು, ಥೂ ಅಂತ ಕ್ಯಾಕ್ರಸ್ ಉಗಿದ್ರು. ಇಂತ ಕೇವಲವತ್ ಕೆಲಸ ಮಾಡಿದ್ಯಾ ಅಂತ ಹೇಳಿದ್ರು. ಜಗತ್ತಲ್ಲಿ ಇದಕ್ಕಿಂತ ದೊಡ್ಡ ಅವಮಾನ ಯಾವ್ದಾದ್ರೂ ಇದೆಯಾ? ಓ, ನಿನ್ ಪ್ರಕಾರ ಅವ್ರು ನನಗೆ ಚಪ್ಪಲಿ ಹೊಡಿಬೇಕಾಗಿತ್ತಿ? ಆ ಯಮ್ಮ ಒಬ್ರು ಮೂರನೇ ವ್ಯಕ್ತಿ, ಅವ್ರಿಗೆ ಅಂತ ಕೆಲವು ವ್ಯಾಲ್ಯೂಸ್ ಇರುತ್ತೆ, ಅದ್ರ ತಕ್ಕಂಗೆ ನಿನ್ ಬಗ್ಗೆ ಮಾಡಿರೋ ಒಂದು ಕಾಮೆಂಟ್ ಅಷ್ಟೇ, ಅದಕ್ಕೆ ಯಾಕೆ ನೀನ್ ಸೀರಿಯಸ್ ಆಗಿ ತಗೋತಾ ಇದೀಯಾ? ನೀನ್ ಮಾತಾಡ್ತೀಯ, ನೀನು ಈ ರೀತಿ ಎಲ್ಲ ಮಾತಾಡ್ತೀಯ ಯಾಕೆ ಹೇಳು? ಅವ್ರು ನಿನಗೇನು ಹೇಳಿಲ್ಲ ಅಲ್ಲ, ಹೇಳಿದಲ್ಲ ನನಗೆ, ಅವಮಾನ ಆಗಿದ್ ನನಗೆ, ನಿನಗೇನ್ ನಷ್ಟ? ಛೆ, ಎಂತ ಸೊಸೈಟಿ ಇದು.
ಗಂಡನ್ ಬಿಟ್ ಬಂದೋಳು ನಾನು, ನಡ್ತೆಗೆಟ್ಟೋಳು. ಬೇರೆಯವ್ರಿಂಟಿನ ಕರ್ಕೊಂಡ್ ಬಂದಿರೋದ್ ನೀನು, ಯೋಗ್ಯವಂತವನು. ಯಾಕೇಳು, ನೀನ್ ಗಂಡ್ಸು, ನಾನ್ ಹೆಂಗ್ಸು, ಅದಕ್ಕೆ ತಾನೆ ಇದೆ ಇದೆ ಅನ್ನೆಸರಿ ಮಾತ್ಕೊಳ್ಳೋರು. ಇವತ್ತಿ ಯಾಕೆ ಎಲ್ಲ ಮಾತಾಡ್ತಾ ಇದೀಯಾ? ಇದು ಅನವಶ್ಯಕದ ಮಾತೆ. ನಾನು ನಿಂಗೊಂದು ಕೇಳ, ಆ ಜಾಗದಲ್ಲಿ ನಂಗೀಗ ಆಲ್ರೆಡಿ ಮದ್ವೆ ಆಗಿದೆ, ನನ್ ಗಂಡನ್ ಬಿಟ್ ಬಂದವಳು ಅಂತ ಯಾಕೆ ಹೇಳ್ದೆ? ಅಲ್ಲಿ ಹೇಳೋ ಅಂತ ನೆಸೆಸಿಟಿ ಆದ್ರೂ ಏನಿತ್ತು? ಇದೇನ್ರಿ ಇವತ್ತಿ ಜಸ್ಟ್ ಹಾಗೆ ಕ್ಯಾಶುವಲ್ ಆಗಿ ಮಾತಾಡುವಾಗ ಹೇಳ್ದೆ ಅಷ್ಟೇ. ಇದ್ರಲ್ಲಿ ಮುಚ್ಚಿಡೋ ಅವಶ್ಯಕತೆ ಏನಾದ್ರೂ ಏನಿದೆ? ಏ, ನೀನ್ ಅಲ್ಲಿ ಆ ವಿಷಯನ ಹೇಳಿಲ್ಲ ಅಂದಿದ್ರೆ ನಂಗಿಲ್ಲಿ ನೋವು ಅವಮಾನ ಯಾವ್ದು ಆಗ್ತಿರ್ಲಿಲ್ಲ. ರೇವತಿ, ನಾನೇನು ಇಲ್ಲದೆ ಇರೋದನ್ನೋ ನಡೆದೇ ಇರೋದನ್ನೋ ಹೇಳಿದೆ? ಏನ್ ನಡೆದಿದ್ಯೋ ಅದನ್ನೇ ತಾನೇ ಹೇಳಿದ್ದು. ಓ ಹೌದಾ, ಸರಿ ಹೋಗು. ಹೋಗಿ ಊರ್ ತುಂಬಾ ಎಲ್ಲ ಡಂಗುರ ಬಾರಿಸಿ ಗೋಡೆ ಗೋಡೆ ಮೇಲೆ ಪೋಸ್ಟರ್ ಹಾಕು, ನನ್ ಹೆಂಡತಿ ಸೆಕೆಂಡ್ ಹ್ಯಾಂಡ್ ಅಂತ. ಟಿವಿ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಕೊಡು. ನಾನ್ ಯೋಗ್ಯ, ನನ್ ಹೆಂಡತಿ ಊರ್ ಬಸ್ವಿ ಅಂತ ಹೇಳ್ಕೊಂಡು ನಿನ್ನ ನೀನ್ ಹೊಗಳಿಸ್ಕೊಂಡು ಸಂತೋಷ ಪಡು. ಹೋಗು ಹೋಗು. ಇದನ್ನೇ ಇದನ್ನೇ ನಾನು ಓವರ್ ರಿಯಾಕ್ಷನ್ ಅಂತ ಹೇಳ್ತಿರೋದು. ಅಲ್ಲ, ನಡೆದಿರೋದನ್ನ ಹೇಳಿದ್ದಕ್ಕೆ ಇಷ್ಟೊಂದು ಅವಮಾನ ಅಂತ ಹೇಳ್ತಿದ್ದೀರ? ಹಾಗಾದ್ರೆ ನಿನ್ ಪ್ರಕಾರ ನಾವಿಬ್ರು ಮದುವೆ ಮಾಡ್ಕೊಂಡಿರೋ ತಪ್ಪಲ್ವಾ? ಹಾಗ ಅನ್ಕೊಂಡ್ರೆ ದಿನ್ ಪ್ರಾಬ್ಲಮ್. ಇಲ್ನೋಡು, ನನ್ ಪ್ರಕಾರ ನನ್ ಮದ್ವೆ ಬಗ್ಗೆನೋ ಇಲ್ಲ ನಿನ್ ಮೊದಲನೇ ಮದ್ವೆ ಬಗ್ಗೆನೋ ಹೇಳಕ್ಕೆ ನನ್ಗೆ ಯಾವ ಇಂಜರಿಕೆನೂ ಇಲ್ಲ. ಅದನ್ನ ಮುಚ್ಚಿಟ್ಟ ಅವಶ್ಯಕತೆನೂ ಏನೂ ಇಲ್ಲ. ಎಸ್, ಯಾಕಂದ್ರೆ ಈ ಸೊಸೈಟಿಲಿ ನಿನಗೆ ಯಾರು ಕ್ಯಾಕ್ರಸ್ ಉಗಿಯೋರಿಲ್ಲ. ಉಗಿಯೋರೆಲ್ಲ ನನಗೇನೆ. ಅಲ್ಲ, ಒಂದು ಹೊಸ ಜಾಗದಲ್ಲಿ ಅವಶ್ಯಕತೆನೇ ಇಲ್ದಿರೋ ಒಂದ್ ವಿಷಯನ ಹೇಳಿ ಅವಮಾನ ನಿನ್ ಮುಂದೆನೆ ನನಗಾಗಿದೆ. ಅದನ್ನ ನೀನು ನಿನ್ ಕಣ್ಣಾರೆ ನೋಡಿದ್ರು ಏನು ಅರ್ಥನೆ ಮಾಡ್ಕೊಳ್ದಲೆ ಒಳ್ಳೆ ಪೆಕ್ರನ್ ತರ ಮಾತಾಡ್ತಿದ್ಯಲ್ಲ, ನಿನ್ನನ್ನೇನ ನಾನ್ ಲವ್ ಮಾಡಿದ್ದು. ಐ ಆಮ್ ಸಾರಿ ರೇವತಿ, ನೀನ್ ತುಂಬಾ ನೊಂದೋಗ್ಬಿಟ್ಟಿದ್ಯಾ. ನೀನ್ ಬರುವಾಗ ಎಷ್ಟು ಧೈರ್ಯವಾಗ ನನ್ನ ಜೊತೆಗೆ ಬಂದೋ, ಆದ್ರೆ ನಿನ್ ಒಳ ಮನ್ಸಲ್ಲಿ ನಾವಿಬ್ರು ಮಾಡಿರೋ ತಪ್ಪು ಅಂತ ಇನ್ನೂ ಕಾಡ್ತಾನೆ ಇದ್ದೆ. ಅದಕ್ಕೆ ನೀನ್ ಈ ತರ ಎಲ್ಲ ಮಾತಾಡ್ತಾ ಇದ್ದೀಯ. ಡ್ಯಾಮ್ ಇಟ್, ಒಳ್ಳೆ ಜ್ಞಾನಿ ತರ ಎಲ್ಲ ಮಾತಾಡ್ಬೇಡ. ನನ್ ನೋವು, ನನ್ ಸಂಕಟನ ನಿನ್ ಕೈಲಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ನನ್ ಮನ್ಸನ್ ನೀನ್ ಪೂರ್ತಿಯಾಗಿ ಅರ್ಥ ಮಾಡ್ಕೊಳಲ್ಲ. ಹೋಗೋ ಹೋಗೋ. ನಿಂತ್ಕೊಳ, ನಮ್ ಮನೆಗ್ ಬೆಂಕಿ ಇಟ್ಬಿಟ್ಟು ನೀನ್ ಇಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ಯಾ? ಕೈನ ಮೋಸ ಮಾಡ್ಕೊಂಡ್ ಓಡಾಡ್ತಿರೋ ಥರ್ಡ್ ಕ್ಲಾಸ್ ಫ್ರಾಡು ನೀನು. ಏನೋ ನಾನೇ ದೊಡ್ಡದಾಗ ಮೋಸ ಮಾಡ್ತೀನಿ ನನ್ನ ಹತ್ರ ಮಾತಾಡ್ತಿದ್ಯಾ? ಮರ್ಯಾದೆಯಿಂದ ನನ್ ದುಡ್ಡ ನನಗೆ ಕೊಟ್ಬಿಡು. ದುಡ್ಡ ಏನೋ ಹಳೆ ಕತೆನೆ ತೆಗಿದಿದ್ಯಾ? ಅದೆಲ್ಲ ಮುಗ್ದೋಗಿರೋ ಕತೆ ರಾಜ. ಯಾವ್ದು ಹಳೆ ಕತೆ? ನನ್ ದುಡ್ಡ ನನಗೆ ಕೊಟ್ರೆ ಬದುಕ್ತಿಯಾ ಇಲ್ಲ ಮಗನೇ? ನೋಡಪ್ಪ ಕರ್ತಿ, ನೀನು ಆರಾಮಾಗಿ ಸೆಟ್ಲ್ ಆಗಿರೋ ಮನುಷ್ಯ. ಮನೆ ಒಳಗೂ ಊಟ, ಮನೆ ಹೊರಗೂ ಊಟ, ಸ್ವರ್ಗದಲ್ಲಿದ್ದಂಗಿದ್ಯಾ? ಜೀವನನ ಚೆನ್ನಾಗಿ ಅನುಭವಿಸ್ತಿದ್ಯಾ? ನಾನು ನಿನ್ನ ಹಳೆ ದೋಸ್ತು, ನಾನು ಯಾವ ಸುಖ ಕಂಡೆ ಹೇಳು? ಈ ದುಡ್ಡಿನ ವಿಷಯದಲ್ಲಾದರೂ ಸ್ವಲ್ಪ ಖುಷಿ ಪಡ್ತೀನಿ. ಬಿಟ್ಟಾಕಯ್ಯ, ಏಯ್, ಈ ಜಾಗದಲ್ಲಿ ಬೇಡ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನೀನ್ ಏಯ್ ಜಾಸ್ತಿ ಮಾತಾಡ್ಬೇಡ. ಈ ಹಣ ಕೊಟ್ಟೋರು, ಹೆಣ್ ಕೊಟ್ಟೋರು ರೋಷ ಆವೇಶ ತೋರ್ಸಕ್ ಹೋಗ್ಬಾರ್ದು. ಅದನ್ನ ಮೊದ್ಲು ಅರ್ಥ ಮಾಡ್ಕೋ. ಏನು, ದುಡ್ಡು ಕೇಳ್ದಾಗೆಲ್ಲ ಗಾದೆ ಕತೆ ಹೇಳಿ ಸಂಭಾಳಿಸ್ಬೋದು ಅಂತ ಅನ್ಕೊಂಡಿದ್ಯಾ? ನೋಡು, ನನ್ ದುಡ್ಡನ್ನ ನನಗೆ ವಾಪಸ್ ಕೊಟ್ರೆ ಬದುಕ್ತೀಯ? ಇಲ್ಲ, ನಿನಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ, ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಏಯ್, ನಾನು ತುಂಬಾ ನೋಡಾಯ್ತು, ಬೇಜಾರು ಮಾಡ್ಕೊಂಡಿದ್ದು ಆಯ್ತು. ಈ ಗದ್ರಸೋದು ಒಡಿಯೋದು ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನ ಅಂಗಡಿಗೆ ಲೋಡ್ ಮ್ಯಾನ್ ಬರ್ತಾನಲ್ಲ, ಅವನ ಹತ್ರ ಇಟ್ಕೋ.
ಏನೇ ನಿನ್ನ ಕೈಲಿ ಏನಾಗುತ್ತೋ ಅದನ್ನ ನೀನ್ ಮಾಡು, ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನ್ ಮಾಡ್ತೀನಿ. ಸೆಡ್ ಬರಲೇ. Thank you.